ಕೇಂದ್ರ ಸರ್ಕಾರದ ಯಶಸ್ವಿ 9 ವರ್ಷಗಳ ಸಂಭ್ರಮ ಬೆಳಗಾವಿಯಲ್ಲಿ ವಿಶೇಷ ಜಾಗೃತಿ ಅಭಿಯಾನ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ 9 ವರ್ಷಗಳನ್ನು ಪೂರೈಸಿದೆ ಈ 9 ವರ್ಷಗಳಲ್ಲಿ ಈ ಸರ್ಕಾರ ಜಾರಿಗೆ ತಂದಿರುವ ಮಹತ್ವಾಕಾಂಕ್ಷೆಯ ಯೋಜನೆಗಳ ಪ್ರಯೋಜನವನ್ನು ಜನತೆ ಪಡೆದುಕೊಳ್ಳುವಂತೆ ಸಂಸದೆ ಮಂಗಳ ಅಂಗಡಿ ಹೇಳಿದ್ರು ಕೇಂದ್ರ ಸಂವಹನ ಇಲಾಖೆ ಧಾರವಾಡ ಹಾಗೂ ಬೆಳಗಾವಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಕೃಷಿ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಬೆಳಗಾವಿ ಸಂಯುಕ್ತ ಆಶ್ರಯದಲ್ಲಿ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ಹಾಗೂ ಕೇಂದ್ರ ಸರ್ಕಾರದ 9 ವರ್ಷಗಳ ಸೇವೆ ಉತ್ತಮ ಆಡಳಿತ ಗರೀಬ್ ಕಲ್ಯಾಣ ಯೋಜನೆ ಪ್ರಧಾನಮಂತ್ರಿ ಪ್ರಣಾಮ್ ಯೋಜನೆ ಏಕ ಭಾರತ ಶ್ರೇಷ್ಠ ಭಾರತ ಕೇಂದ್ರ ಸರ್ಕಾರದ ವಿಶೇಷ ಛಾಯಾಚಿತ್ರ ಪ್ರದರ್ಶನ ಏರ್ಪಡಿಸಲಾಗಿತ್ತು ಬೆಳಗಾವಿಯ ಮಹೇಶ್ವರಿ ಅಂಧ ಮಕ್ಕಳ ಶಾಲೆಯಲ್ಲಿ ಆಯೋಜಿಸಿದ್ದ ವಸ್ತು ಪ್ರದರ್ಶನವನ್ನು ಸಂಸದೆ ಮಂಗಳ ಅಂಗಡಿ ಹಾಗೂ ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಹಾಗೂ ಗಣ್ಯರು ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಂಗಳ ಅಂಗಡಿ ಮಾತನಾಡಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಕೇಂದ್ರ ಸರ್ಕಾರ ಯಶಸ್ವಿಯಾಗಿ ಪೂರೈಸಿದೆ ಈ ಸರ್ಕಾರ ಎಲ್ಲಾ ಕ್ಷೇತ್ರಗಳಿಗೂ ಕಲ್ಯಾಣ ಯೋಜನೆಗಳನ್ನು ಜಾರಿಗೆ ತಂದಿದೆ ಸರ್ಕಾರ ಶಿಕ್ಷಣ ಕೃಷಿ ತಂತ್ರಜ್ಞಾನ ಆರೋಗ್ಯದಂತಹ ಯೋಜನೆಗಳನ್ನು ನೀಡಿದ್ದು ಕೆಳವರ್ಗದ ಜನರಿಗೆ ಉಪಯುಕ್ತವಾಗಿದೆ ಆ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ರಾಜ್ಯಸಭಾ ಸದಸ್ಯ ಈರಣ್ಣ ಕಡಾಡಿ ಮಾತನಾಡಿ ಯಾವುದೇ ದೇಶದಲ್ಲಿ ಯಾವುದೇ ವ್ಯಕ್ತಿ ಹುಟ್ಟಿದ್ದರೂ ಆ ದೇಶದ ಪ್ರಜೆಯಾಗಿ ಮೂಲಭೂತ ಹಕ್ಕುಗಳನ್ನು ಒದಗಿಸುವುದು ಸರ್ಕಾರದ ಕರ್ತವ್ಯ ಇಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆರೋಗ್ಯ ಕೃಷಿ ಶಿಕ್ಷಣ ರಕ್ಷಣೆ ಮನೆ ಮನೆಗೆ ನಲ್ಲಿ ನೀರು ಯೋಜನೆ ಸ್ವಚ್ಛ ಭಾರತ್ ಮಿಷನ್ ಕೃಷಿ ವಿಮೆ ರೈತರಿಗೆ ಉಪಯುಕ್ತ ಯೋಜನೆಗಳು ತಾಂತ್ರಿಕ ಕ್ಷೇತ್ರಗಳಲ್ಲಿ ಗಣನೀಯ ಕೊಡುಗೆ ನೀಡಿದೆ ಜಿಲ್ಲೆಯ ಜನತೆಗೆ ತಿಳಿಸುವ ನಿಟ್ಟಿನಲ್ಲಿ 5 ದಿನಗಳ ಕಾಲ ಈ ವಿಶೇಷ ಜನಜಾಗೃತಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಇದರ ಸದುಪಯೋಗ ಪಡೆದುಕೊಂಡು ಸರ್ಕಾರದ ಯೋಜನೆಗಳ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ನಿತೇಶ್ ಪಾಟೀಲ್ ಜಿಲ್ಲಾ ಪಂಚಾಯತ್ ಸಿಇಒ ಹರ್ಷಲ್ ಬೋಯರ್ ಶಿವನ್ಗೌಡ ಪಾಟೀಲ್ ಎನ್ಎನ್ ಕಾಂಬ್ಳೆ ನಾಗರಾಜ್ ಆರ್ಬಿ ಶ್ರೀನಿವಾಸ್ ಗುರುನಾಥ್ ಕಡಬೂರ್ ಬಸವರಾಜ್ ಹತ್ತಿಗೌಡರ್ ಮೊದಲಾದವರು ಉಪಸ್ಥಿತರಿದ್ದರು ಇವತ್ತಿನ ದಿವಸ ಕೇಂದ್ರ ಸಂವಹನ ಇಲಾಖೆ ಧಾರವಾಡ ಹಾಗೂ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯಿತಿ ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ ಇಲಾಖೆ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಇವರ ಸಂಯುಕ್ತ ಆಶ್ರಯದಲ್ಲಿ ಸ್ವತಂತ್ರ ಅಮೃತ ಮಹೋತ್ಸವ ಕೇಂದ್ರ ಸರ್ಕಾರದ 9 ವರ್ಷಗಳ ಸೇವೆ ಸುಶಾಸನ ಗರಿಬಿ ಕಲ್ಯಾಣ ಯೋಜನೆ ಪಿಎಂ ಪ್ರಣಾಮ್ ಯೋಜನೆ ಏಕ ಭಾರತ ಶ್ರೇಷ್ಠ ಭಾರತ ಹಾಗೂ ವಿವಿಧ ಕಾರ್ಯಕ್ರಮಗಳ ಕುರಿತು ವಿಶೇಷ ಜಾಗೃತಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ವೇದಿಕೆ ಮೇಲಿದ್ದಂತ ಒಂದು ಸರ್ಕಾರ ಅದರ ಜವಾಬ್ದಾರಿ ಏನು ಅಂತಂದ್ರೆ ಜನರ ಜೀವನ ಮಟ್ಟವನ್ನ ಹೆಚ್ಚು ಮಾಡುವಂತ ಹೆಚ್ಚು ಹೆಚ್ಚು ಅವರಿಗೆ ಅನುಕೂಲಗಳನ್ನು ಒದಗಿಸಿಕೊಡುವಂತದ್ದು ಸರ್ಕಾರದ ಜವಾಬ್ದಾರಿ ಅದರಲ್ಲೂ ಮುಖ್ಯವಾಗಿ ಎಲ್ಲ ನಾಗರಿಕರಿಗೆ ಅನ್ನ ಅಕ್ಷರ ಆಶ್ರಯ ಮತ್ತು ಆರೋಗ್ಯ ಈ 4 ಕ್ಷೇತ್ರದೊಳಗಂತೂ ನಾವು ಬಹಳ ಅವರಿಗೆ ಸಪೋರ್ಟ್ ಮಾಡಬೇಕಾಗ್ತದೆ ಯಾರ್ಯಾರು ಅದರಿಂದ ವಂಚಿತರಾಗ್ತಾರೆ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನಿಗೂ ಅನ್ನದ ಅವಶ್ಯಕತೆ ಇದೆ ಬರೀ ಅನ್ನ ಅಷ್ಟೇ ಕೊಟ್ಟರೆ ಆಗುವುದಿಲ್ಲ ಅವನಿಗೆ ಆರೋಗ್ಯವಾಗಿ ಜೀವಿಸಲಿಕ್ಕೆ ಏನೇನು ಬೇಕೋ ಅದನ್ನು ವ್ಯವಸ್ಥೆ ಮಾಡಬೇಕಾಗ್ತದೆ ಆರೋಗ್ಯಕ್ಕಾಗಿ ಬರೀ ಆರೋಗ್ಯ ಅನ್ನ ಎರಡೇ ಕೊಟ್ಟರೂ ಆಗುವುದಿಲ್ಲ ಜಗತ್ತಿನ ಜೊತೆಗೆ ಸ್ಪರ್ಧೆ ಮಾಡಲಿಕ್ಕೆ ಅವನಿಗೆ ಅಕ್ಷರ ಜ್ಞಾನವನ್ನು ಕೊಡಬೇಕಾಗ್ತದೆ ಇದಷ್ಟೇ ಕೊಟ್ಟರೆ ಸಾಗುವುದಿಲ್ಲ ಅವನು ನೆಮ್ಮದಿಯಿಂದ ಬದುಕಲಿಕ್ಕೆ ಅವನಿಗೆ ಆಶ್ರಯವನ್ನು ಕೂಡ ಕೊಡಬೇಕಾಗ್ತದೆ ಆ ಕಾರಣದಿಂದ ಇರುವಂತಹ ಸರ್ಕಾರಗಳು ಈ ಮೂಲಭೂತ ಅವಶ್ಯಕತೆಗಳನ್ನು ಕೊಡುವುದರ ಜೊತೆಗೆ ಅವನ ಒಟ್ಟು ನಾಗರಿಕ ಬದುಕಿಗೆ ಏನೇನು ಅವಶ್ಯಕತೆಗಳು ಬೇಕೋ ಎಲ್ಲ ಅವಶ್ಯಕತೆಗಳನ್ನು ಕೊಡ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಆಗ್ತದೆ